ನಮಸ್ಕಾರ ಎಲ್ರಿಗೂ. ಇವತ್ತು ನಾನು 9 ಕಿಚನ್ ಟಿಪ್ಸ್, ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಿಮಗೆ ಸಮಯ ಆಗಿರ್ಬೋದು ಅಥವಾ ಶ್ರಮ ಆಗಿರ್ಬೋದು ತುಂಬಾ ಕಮ್ಮಿ ಆಗುತ್ತೆ. ಅದು ಒಂದು ಟಿಪ್ಸ್ ನನಗೆ ಮುಂಚೆನೆ ಗೊತ್ತಿರಬೇಕಾಗಿತ್ತು ಅಂತಲೂ ಸಹ ಅನಿಸುತ್ತೆ. ಮೊದಲನೇ ಟಿಪ್ ಏನು ಅಂತಂದರೆ, ಕಡಲೆಕಾಯಿ ಬೀಜನ ಉರಿಯೋದು, ಉರಿದ ನಂತರ ಅದರ ಹೊಟ್ಟನ್ನು ಸೆಪ್ರೇಟ್ ಮಾಡೋದು. ಇದು ತುಂಬಾ ಈಸಿ ಕೆಲಸನೇ, ಆದ್ರೂ ಹೊಟ್ಟನ್ನು ಈ ರೀತಿ ಮೊರದಲ್ಲಿ ಏನಾದರೂ ನೀವು ಕೇರ್ತಾ ಇದ್ದಾವಾಗ ಇದ್ರ ಹೊಟ್ಟೆಲ್ಲ ಸೆಪ್ರೇಟಾಗಿ ಅಡುಗೆ ಮನೆ ಇರ್ಬೋದು ಅಥವಾ ಆಚೆ ಕಡೆ ಕೂತ್ಕೊಂಡು ನೀವು ಕೇರಿದವಾಗ ಅದರದ್ದು ಹೊಟ್ಟೆಲ್ಲ ಬೀಳೋದು, ಮತ್ತು ಅದನ್ನು ಸಪ್ರೇಟಾಗಿ ನಾವು ಮತ್ತೆ ಗೂಡಿಸ್ಬೇಕಾಗತ್ತೆ. ಸಪ್ರೇಟಾಗಿ ಗೂಡಿಸ್ಬೇಕಾದ್ರೆ ಗಾಳಿಗೆ ಒಂದೊಂದು ದಿಕ್ಕಲ್ಲಿ ಒಂದೊಂದು ಕಡೆಗೆ ಈ ಹೊಟ್ಟೆಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಕಷ್ಟದ ಕೆಲಸನೇ ಅನಿಸುತ್ತೆ. ಇದನ್ನು ಯಾವ ರೀತಿ ಸುಲಭ ಮಾಡ್ಕೊಳ್ಬೇಕು ಅಂತನ್ನೋದಾದರೆ, ಮೊರದಲ್ಲಿ ಕಡಲೆಕಾಯಿ ಬೀಜ ಹೊಟ್ಟನ್ನು ಸಪ್ರೇಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಮತ್ತು ನಿಮ್ಮ ಕೆಲಸನೂ ಹೆಚ್ಚಾಗುತ್ತೆ. ಹಾಗಾಗಿ ನೀವೊಂದು ಕಾಟನ್ ಟವಲನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿ ತೆಳು ಇರಬೇಕು. ದಪ್ಪದ್ದು ಈ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಇದು ಬೇಡ. ಈ ರೀತಿ ತೆಳು ಇರೋಂಥ ಕಾಟನ್ ಬಟ್ಟೆ ಮೇಲೆ ಹುರಿದಿರೋಂಥ ಕಡಲೆಕಾಯಿ ಬೀಜನ ಹಾಕ್ಕೊಳ್ಳೋಣ. ಅಂದರೆ ಎಲ್ಲ ಕಡೆಯಿಂದನೂ ಒಂದು ಬುಟ್ಟಿ ಥರ ಮಾಡ್ಕೊಳ್ಬೇಕು. ಅಂದರೆ ಕಡಲೆಕಾಯಿ ಬೀಜ ಆಚೆ ಕಡೆ ಎಸ್ಕೇಪ್ ಆಗದಿರೋ ಇರೋ ರೀತಿಯಲ್ಲಿ ಮಾಡಿಕೊಂಡು ಲೈಟಾಗಿ ಈ ರೀತಿ ಉಜ್ಜಿದ್ರೆ ಸಾಕು, ಹೊಟ್ಟೆಲ್ಲ ನೀಟಾಗಿ ಸೆಪ್ರೇಟಾಗಿ ಅಲ್ಲೇ ಉಳ್ಕೊಳ್ಳುತ್ತೆ. ಅದರ ನಂತರ ನೀವು ಇದರಿಂದ ಹೊಟ್ಟೆನ ತುಂಬಾ ಈಸಿಯಾಗಿ ತೆಗಿಬೋದು. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಪದಾರ್ಥ ಎಲ್ಲ ತೆಗಿರುತ್ತಲ್ಲ ಜಾಲ್ರೆ, ಇದರ ಸಹಾಯದಿಂದ ನೋಡಿ ಎಷ್ಟು ಈಸಿಯಾಗಿ ಹೊಟ್ಟೆಲ್ಲ ಬಟ್ಟೆ ಮೇಲೆ ಉಳ್ಕೊಳ್ಳುತ್ತೆ. ಮತ್ತು ಕಡಲೆಕಾಯಿ ಬೀಜ ಹುರಿದಿರೋದು ಮಾತ್ರ ನಮಗೆ ಸ್ಟ್ರೈನರಲ್ಲಿ ಉಳ್ಕೊಂಡಿರುತ್ತೆ. ತುಂಬ ಸುಲಭ ಅನಿಸುತ್ತಲ್ಲ. ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಲೈಕನ್ನು ಕೊಡೋದನ್ನು ಮರಿಬೇಡಿ. ಸಾಮಾನ್ಯವಾಗಿ ನಾವು ಕತ್ತರಿ ಬಳಕೆ ಅಡುಗೆ ಮನೆಯಲ್ಲಿ ತುಂಬಾ ಇರುತ್ತೆ. ಹಾಲಿನ ಕವರ್ ಕಟ್ ಮಾಡೋಕ್ಕಿರ್ಬೋದು ಅಥವಾ ಏನಾದರೂ ಬಿಸ್ಕೆಟ್ ಪ್ಯಾಕೆಟ್ ಕಟ್ ಮಾಡೋಕ್ಕಿರ್ಬೋದು, ತುಂಬಾ ಬಳಕೆ ಇರುತ್ತೆ. ಆದರೆ ಕತ್ತರಿ ತುಂಬ ಮಂಡಾಗಿದ್ದು ಅದನ್ನು ಶಾರ್ಪ್ ಮಾಡಿಸಿಲ್ಲ ಅನ್ನೋದಾದರೆ ಈ ರೀತಿ ಬಿಸ್ಕೆಟ್ ಪ್ಯಾಕೆಟಿನ ಕವರ್, ಅಂದರೆ ಅಲ್ಯೂಮಿನಿಯಂ ಫಾಯಿಲ್ದು ಕವರ್ ಇರಬೇಕು, ಅದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದಾವಾಗ ಕತ್ತರಿ ಶಾರ್ಪ್ ಆಗೋಕ್ಕೆ ಶುರು ಆಗುತ್ತೆ. ಒಂದು ತುದಿಯಿಂದ ಮತ್ತೊಂದು ತುದಿವರೆಗೂ ಇದನ್ನ ಕಟ್ ಮಾಡ್ತಾ ಹೋಗಬೇಕು. ಅಂದರೆ ಕತ್ತರಿಯ ಎಲ್ಲ ಭಾಗಕ್ಕೂ ಇದು ಟಚ್ ಆಗೋ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದಾವಾಗ ತುಂಬ ನೀಟಾಗಿ ಸುಲಭವಾಗಿ ಇದು ಶಾರ್ಪ್ ಆಗುತ್ತೆ. ಈಗ ಬಿಸ್ಕೆಟ್ ಪ್ಯಾಕೆಟೆಲ್ಲ ಈ ರೀತಿ ಕಟ್ ಮಾಡಿ ಮನೆಯೆಲ್ಲ ಗಲೀಜು ಮಾಡಿದ್ದಾಯಿತು. ಆದರೆ ಒಂದು ಉಪಯೋಗ ಏನು ಅಂತಂದರೆ ಕತ್ತರಿ ಶಾರ್ಪ್ ಆಯಿತು. ಆದರೆ ಡ್ರೈ ವೇಸ್ಟ್ ತುಂಬ ಜಾಸ್ತಿ ಆಯಿತಲ್ಲ. ಇತ್ತೀಚೆಗೆ ನಾನು ಅನುಭವಿಸ್ತಾ ಇರೋವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂತಂದರೆ ಡ್ರೈ ವೇಸ್ಟ್ ವಾರಕ್ಕೆ ಒಂದು ಸತಿ ಮಾತ್ರ ಕಲೆಕ್ಷನ್ಗೆ ಬರೋದು. ಸೊ ಸ್ವಲ್ಪ ಸೇರಿಸಿಡೋದು ಕಷ್ಟದ ಕೆಲಸನೇ ಆಗಿದೆ. ಹಾಗಾಗಿ ಈ ಒಂದು ಟಿಪ್ಪನ್ನು ನಿಮಗೆ ತೊಗೊಬಂದಿದ್ದೀನಿ. ಈ ಥರದ್ದು ಯೂಸ್ ಮಾಡಿರುವಂಥ ಬಾಟಲ್ ಅಂತೂ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಬಾಟಲಲ್ಲಿ ನಾವು ಬೇಡದೇ ಇರುವಂಥ ಪೇಪರ್ ಅಥವಾ ಬಿಸ್ಕೆಟ್ ಕವರ್, ಪ್ಲಾಸ್ಟಿಕ್ ಕವರ್ ತೂತಾಗಿರುತ್ತೆ, ಅದನ್ನು ಬಳಸೋದಕ್ಕೆ ಆಗಲ್ಲ ಅಂಥವನ್ನೆಲ್ಲನೂ ಸಣ್ಣ ಸಣ್ಣದಾಗಿ ಈ ರೀತಿ ರೋಲ್ ಮಾಡಿಬಿಟ್ಟು ಬಾಟಲ್ ತುದಿಯಿಂದ ಇದನ್ನು ಇನ್ಸರ್ಟ್ ಮಾಡಿದವಾಗ ತುಂಬ ಕಮ್ಮಿ ಸ್ಪೇಸಲ್ಲಿ ನಾವು ಸಾಕಷ್ಟು ಪ್ಲಾಸ್ಟಿಕ್ ಮತ್ತು ಪೇಪರ್ ನಾವು ಸೇವ್ ಮಾಡಿ ಇಟ್ಬಿಡ್ಬೋದು. ಯಾವಾಗ ಡ್ರೈ ವೇಸ್ಟ್ ಅವರು ಬರ್ತಾರೆ ಆಗ ನಾವು ಈ ಬಾಟಲ್ನ ಎತ್ಬಿಟ್ಟು ಹಾಕಿದ್ರೆ ನಡೆಯುತ್ತೆ. ಕಾರ್ಡ್ಬೋರ್ಡ್ ಇಂಥವನ್ನೆಲ್ಲ ನೀವು ಸಪ್ರೇಟಾಗಿ ಇಟ್ಕೊಳ್ಬೋದು. ಬಟ್ ಈ ಥರದ್ದು ನೀವು ಯೂಸ್ ಮಾಡಿದವಾಗ ಡಸ್ಟ್ಬಿನ್ನ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಸ್ಪೇಸ್ನ ಸೇವ್ ಮಾಡ್ದಂಗೆ ಆಗುತ್ತೆ. ಯಾರಿಗೆಲ್ಲ ಡ್ರೈ ವೇಸ್ಟಿನ ಸಮಸ್ಯೆ ಇದೆ ಅಂತನ್ನೋರು ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದು ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಟಿಪ್ ನಂಬರ್ 4, ಸಾಮಾನ್ಯವಾಗಿ ನಾವು ಸಿಂಕ್ ಹತ್ರನೇ ನಮಗೆ ಸುಲಭವಾಗಿ ಕೈಗೆ ಸಿಗಲಿ ಅಂತಂದ್ಬಿಟ್ಟು ಡಿಶ್ ವಾಶ್ ಲಿಕ್ವಿಡ್ ಇರ್ಬೋದು, ಸ್ಕ್ರಬ್ಬರ್, ಸಿಂಕ್ ವಾಶ್ ಮಾಡೋದು ಇದೆಲ್ಲನೂ ಇಟ್ಟಿರ್ತೀವಿ. ಏನೇ ಬಾಕ್ಸಲ್ಲಿ ಇಟ್ಟಿದ್ರು ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಅದರಲ್ಲಿ ಹೋಗಿಬಿಡುತ್ತೆ, ಮತ್ತು ಅದನ್ನು ಸಹ ಕ್ಲೀನ್ ಮಾಡಬೇಕು. ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ವರ್ಟಿಕಲ್ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಇದರಲ್ಲಿ ನಾನು ಇಟ್ಟಿರೋಂಥ ಬಾಕ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಹೋಲ್ಸ್ ಎಲ್ಲ ಇದೆ. ಸೊ ಹಾಗಾಗಿ ನಾನಿಲ್ಲಿ ಒಂದಲ್ಲೇ ಇರೋವಂಥ ಗೋಡೆಗೆ ಕಮ್ಯಾಂಡ್ ಹುಕ್ಕನ್ನು ಹಾಕಿದ್ದೀನಿ. ಸೊ ಈ ಕಮ್ಯಾಂಡ್ ಹುಕ್ಕಿಗೆ ಇದನ್ನು ಫಿಕ್ಸ್ ಮಾಡಿದವಾಗ ವರ್ಟಿಕಲ್ ಸ್ಪೇಸನ್ನು ನಾನು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗೆ ನನಗೆ ಪಕ್ಕದಲ್ಲೇ ಹತ್ತಿರದಲ್ಲಿನೇ ನನಗೆ ಸ್ಕ್ರಬ್ಬರ್ ಆಗಿರ್ಬೋದು, ವಾಶ್ ಲಿಕ್ವಿಡ್ ಆಗಿರ್ಬೋದು ಎಲ್ಲನೂ ಆರಾಮಾಗಿ ಸಿಗುತ್ತೆ. ಮತ್ತು ನಾನು ಈ ಕಂಟೈನರ್ನ ವಾಶ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಈ ಥರದ್ದು ನಿಮಗೇನಾದರೂ ಕಂಟೈನರ್ ಬೇಕು ಅಂತನ್ನೋದಾದರೆ ಅಮೆಝಾನ್ನಲ್ಲಿ ಈಸಿಯಾಗಿ ಸಿಗುತ್ತೆ, ನೀವು ಚೆಕ್ ಮಾಡಿಬಿಟ್ಟು ತೊಗೊಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿರೋ ಇರೋವಂಥ ಟ್ಯಾಪ್ ಇತ್ತು. ಸೊ ಅದರಲ್ಲಿನೇ ನಾನು ಸ್ಲ್ಯಾಬ್ ಕೌಂಟರ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡೋ ಲಿಕ್ವಿಡ್ ಮತ್ತು ಕೈ ಒರೆಸ್ಕೊಳ್ಳೋಕ್ಕೆ ಬಟ್ಟೆ ಇದೆಲ್ಲನೂ ಹ್ಯಾಂಗ್ ಮಾಡಿದ್ದೀನಿ. ಸೊ ಸಾಕಷ್ಟು ಸ್ಪೇಸ್ ನನಗೆ ಉಳಿತಾಯ ಆಗಿದೆ.
ಈಗ ನನ್ನ ತುಂಬ ಅನುಕೂಲವಾಗಿದೆ, ನೋಡೋದಕ್ಕೂ ಸ್ಪೇಸ್ ತುಂಬ ಜಾಸ್ತಿನೇ ಇದೆ ಅಂತ ಅನ್ನೋ ವೃತ್ತಿಯಲ್ಲಿ ಫೀಲಿಂಗ್ ಸಹ ಇದೆ. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಪನ್ನೀರ್ ಸಾಮಾನ್ಯವಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದಾದಮೇಲೆ ಗಟ್ಟಿಯಾಗ್ಬಿಡುತ್ತೆ. ಈ ಥರ ಪನ್ನೀರನ್ನು ನೀವು ಫ್ರಿಡ್ಜಿಂದ ತೆಗ್ದಿದ ತಕ್ಷಣವೇ ಹೇಗೆ ಯೂಸ್ ಮಾಡೋದು ಅಂತನ್ನೋದಾದರೆ, ಮೊದಲನೇದಾಗಿ ಒಂದು ಬಟ್ಲಿಗೆ ಕಟ್ ಮಾಡಿರುವಂಥ ಪನ್ನೀರೆಲ್ಲನೂ ಸೇರಿಸ್ಕೊಂಡು ಆನಂತರ ಪನ್ನೀರ್ ಮುಳುಗುವಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ. ನಾರ್ಮಲ್ ಟ್ಯಾಪ್ ವಾಟರನ್ನೇ ಹಾಕ್ಕೊಳ್ಳಿ, ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನೀವು ಆಮೇಲೆ ಗ್ರೇವಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ನೀರಲ್ಲೇ ಇದನ್ನು ನೆನೆಯೋದಕ್ಕೆ ಬಿಟ್ಟಾಗ ನೀರು ತುಂಬಾ ಸಾಫ್ಟಾಗಿ ಆಗುತ್ತೆ. ಗ್ರೇವಿ ಕೊನೆಯಲ್ಲಿ ಪನ್ನೀರ್ ಹಾಕ್ಕೊಳ್ಳಿ, ಆಗ ಗ್ರೇವಿನಲ್ಲೂ ಸಹ ಪನ್ನೀರ್ ಸಾಫ್ಟಾಗಿನೇ ಉಳ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಪನ್ನೀರ್ ಬಗ್ಗೆನೇ ಇನ್ನೂ ಒಂದು ಟಿಪ್ಪನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಪನ್ನೀರನ್ನು ಬಳಸಿರ್ತೀರ ಜಾಸ್ತಿ ಇರೋ ಕಾರಣ ಅರ್ಧ ಪನ್ನೀರನ್ನು ಮಾತ್ರ ಬಳಸ್ತೀರ, ಆಗ ಇನ್ನರ್ಧನ ಫ್ರಿಡ್ಜಲ್ಲಿ ಹಾಗೆ ಇಟ್ಟವಾಗ ಡ್ರೈ ಆಗಿಬಿಡುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಸ್ಟೋರ್ ಮಾಡಬೇಕು ಅಂತಂದರೆ, ಪನ್ನೀರ್ ಕಟ್ ಮಾಡಿದ್ದೇನು ಕವರ್ ಇತ್ತಲ್ಲ ಅದೇ ಕವರಲ್ಲಿನೇ ಇದನ್ನು ರೋಲ್ ಮಾಡಿಬಿಟ್ಟು, ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅದರಲ್ಲಿನೇ ಟೈ ಮಾಡಿ ಇಟ್ಬಿಡಿ, ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡಿ. ಆಗ ಅದು ಗಟ್ಟಿ ಆಗೋದೇ ಇಲ್ಲ, ಸೈಡಲ್ಲೆಲ್ಲ ಒಂಥರ ಬಣ್ಣ ಚೇಂಜ್ ಆಗುತ್ತಲ್ಲ ಅದಾಗಲ್ಲ. ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಬೇಸಿಗೆ ಇರೋದ್ರಿಂದ ಜಾಸ್ತಿ ನೀರಿನಂಶ ಇರೋವಂಥ ಫ್ರೂಟ್ಸನ್ನು ತಿನ್ನೋದಂತೂ ಸಾಮಾನ್ಯ. ನಾನಿವತ್ತು ದ್ರಾಕ್ಷಿ ಮೇಲಿರುವಂಥ ಈ ಬಿಳಿ ಭಾಗ ಏನಿದೆಲ್ಲ, ಇದನ್ನು ಯಾವ ರೀತಿ ಕೆಮಿಕಲ್ ಲಿಕ್ವಿಡ್ ಏನು ಇಲ್ದಿರಾನೆ ಹೇಗೆ ಇದನ್ನು ತೆಗಿಬೇಕು ಅಂತನ್ನೋದನ್ನು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ. ಏನು ಅಂತಂದರೆ, ಒಂದು ಬಟ್ಲಲ್ಲಿ ನೀರನ್ನು ತಗೊಳ್ಳಿ, ಅದಕ್ಕೆ ಬಿಡಿಸಿರೋವಂಥ ದ್ರಾಕ್ಷಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳಿ. ಬಿಳಿ ದ್ರಾಕ್ಷಿ ಇರ್ಬೋದು ಅಥವಾ ಕಪ್ಪಿನ ದ್ರಾಕ್ಷಿ ಇರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಎರಡೂ ಸಪ್ರೇಟಾಗಾದರೂ ಮಾಡಿ ಅಥವಾ ಎರಡನ್ನೂ ಒಂದೇ ಪಾತ್ರೆಯಲ್ಲೇ ಬಿಡಿಸ್ಬಿಟ್ಟು ಹಾಕ್ಕೊಂಡು ಸಹ ನೀವು ಮಾಡ್ಬೋದು. ಎಲ್ಲ ದ್ರಾಕ್ಷಿನೂ ಸೇರಿಸಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸಿದಾದಮೇಲೆ ಒಂದು ಎರಡು ಮೂರು ಬಾರಿ ಈ ರೀತಿ ಉಜ್ಜಿ ಇದನ್ನು ಬಿಟ್ಬಿಡಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ, ಅದು ಸ್ವಲ್ಪ ಹೊತ್ತು ನೆನಿಬೇಕು. ಇದರಲ್ಲಿ ನೆನೆದವಾಗ ಮೇಲಿನ ಬಿಳಿ ಭಾಗ ಎಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ, ಇದ್ರ ಮೇಲೆ ಏನೇ ಕೆಮಿಕಲ್ಸ್ ಯೂಸ್ ಮಾಡಿದ್ರೂ ಅದೆಲ್ಲ ಹಾಗೆ ಮಾಯ ಆಗೋಗುತ್ತೆ. ಸೊ ನಿಮಗೆ ದ್ರಾಕ್ಷಿ ಪರಿಶುದ್ಧವಾದಂಥ ದ್ರಾಕ್ಷಿ ಸಿಗುತ್ತೆ. ಅದೇ ಭಯ ಇಲ್ದಿರ ನೀಟಾಗಿ ಸ್ವಚ್ಛವಾಗಿರುವಂಥ ದ್ರಾಕ್ಷಿನ ನೀವು ತಿನ್ಬೋದು. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಬಿಟ್ಟು ಆ ನಂತರ ಇದನ್ನು ಮತ್ತೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ತಿನ್ನಿ. ಈಗ ನೆಕ್ಸ್ಟ್ ಸ್ಟೆಪ್, ಬೆಳ್ಳುಳ್ಳಿ ಎಲ್ಲರಿಗೂ ಅದನ್ನ ಬಿಡಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟದ ಕೆಲಸನೇ. ಇದನ್ನು ಸುಲಭ ಹೇಗೆ ಮಾಡೋದು ಅಂತಂದರೆ, ಬೆಳ್ಳುಳ್ಳಿ ಹೆಸರನ್ನು ಮಾತ್ರ ಈ ರೀತಿ ಸೆಪ್ರೇಟ್ ಮಾಡ್ಕೊಳ್ಳಿ, ಹೊಟ್ಟನ್ನೇನೋ ಬಿಡಿಸೋದು ಬೇಡ. ಬರೀ ಈ ಸೆಂಟರ್ದು ಏನು ಸ್ಟೆಮ್ ಥರ ಇರುತ್ತಲ್ಲ ಅದರಿಂದ ಮಾತ್ರ ಹೆಸರನ್ನು ಸೆಪ್ರೇಟ್ ಮಾಡಿಟ್ಕೊಂಬಿಡಿ. ಎಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ಬೆಳ್ಳುಳ್ಳಿ ಹೆಸರನ್ನು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದ ನಂತರ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಇದನ್ನ ಹಾಕಿಟ್ಕೊಳ್ಳೋಣ. ನಂತರ ಇದನ್ನು ಮೈಕ್ರೋವೇವ್ ಅವನ್ನಲ್ಲಿ ಒಂದು 20 ಸೆಕೆಂಡ್ ಇದನ್ನು ಬಿಡಬೇಕಾಗತ್ತೆ. 20 ಸೆಕೆಂಡ್ ಇದನ್ನು ಆನ್ನಲ್ಲಿ ಬಿಟ್ಬಿಡಿ. ಇನ್ ಕೇಸ್ ನಿಮ್ಮ ಹತ್ರ ಮೈಕ್ರೋವೇವ್ ಅವನ್ ಇಲ್ಲ ಅಂತನ್ನೋದಾದರೆ ಬಾಣಲಿಯಲ್ಲೇ ಸಹ ಇದನ್ನು ನೀವು ಬಿಸಿ ಮಾಡಿ ಸಹ ಬಿಡ್ಬೋದು, ಆಗ್ಲೂ ಇದು ಒಳ್ಳೆ ರೀತಿಯಲ್ಲೇ ವರ್ಕ್ ಆಗುತ್ತೆ. ನೋಡಿ, ನಾನು ಬರೀ ಇಲ್ಲಿ 20 ಸೆಕೆಂಡ್ ಮಾತ್ರ ಇಡ್ತಾ ಇದ್ದೀನಿ. 20 ಸೆಕೆಂಡ್, 2 ಸತಿ 10 ಸೆಕೆಂಡ್ಸ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದ್ದೀನಿ. ಈಗ ಇದು ಬಿಸಿಗೆ ಸಿಪ್ಪೆ ಎಲ್ಲ ನೀಟಾಗಿ ಸೆಪ್ರೇಟ್ ಆಗ್ತಾ ಬರುತ್ತೆ. 20 ಸೆಕೆಂಡ್ಗಿಂತ ಜಾಸ್ತಿ ಇಡೋದು ಬೇಡ. ಈಗ ಆಲ್ರೆಡಿ ಇಲ್ಲಿ ನೋಡಿ, ಅದು ಬಿಸಿಗೆ ಕೆಲವೊಂದೆಲ್ಲ ಆಚೆ ಸಹ ಬಿದ್ದಿದೆ, ಪರವಾಗಿಲ್ಲ, ಅದೆಲ್ಲನೂ ನಿಮಗೆ ಈಸಿಯಾಗಿ ಸಿಪ್ಪೆ ರಿಮೂವ್ ಆಗಿನೇ ಬಂದಿರುತ್ತೆ. ಈಗ ನೋಡಿ, ಇಲ್ಲಿ ಅಲ್ಲೇ ಆಲ್ಮೋಸ್ಟ್ ರಿಮೂವ್ ಆಗೋಗಿದೆ, ಸಿಪ್ಪೆ ಎಲ್ಲ ಬೇರ್ಪಡಿಸ್ಕೊಂಡ್ಬಿಟ್ಟಿದೆ ಅದು ನೋಡಿ. ಏನೂ ಶ್ರಮ ಇಲ್ದಿರಾನೇ ನಾನು ಇದನ್ನು ಬಿಡಿಸ್ತಾ ಇದ್ದೀನಿ. ಮುಂದಿನ ಸತಿ ನೀವೇನಾದರೂ ಬೆಳ್ಳುಳ್ಳಿನ ಬಿಡಿಸ್ಬೇಕು ಅಂತ ಕಷ್ಟಪಡ್ತಾ ಇದ್ದರೆ ಈ ಒಂದು ಟಿಪ್ನ ನೀವು ಬಳಸಿ ನೋಡಿ, ಖಂಡಿತವಾಗ್ಲೂ ನಿಮಗಿದು ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಕಾಳು ಮತ್ತು ಬೇಳೆಗಳಲ್ಲಿ ಹುಳ ಬೀಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದನ್ನು ಹೇಗೆ ತಡೆಗಟ್ಟಬೇಕು ಅಂತನ್ನೋದಾದರೆ, ಯಾವುದೇ ಕಾಳಾಗಿರಲಿ ಯಾವುದೇ ಬೇಳೆ ಆಗಿರಲಿ ಇದು ಒಂದೇ ಒಂದು ಎಲೆಯಿಂದ ಇದು ಪರಿಹಾರ ಆಗುತ್ತೆ.
ಯಾವ ಎಲೆ ಅಂತಂದರೆ ಪಲಾವಿಗೆ ನಾವು ಬಳಸುವಂಥ ಎಲೆ, ಪಲಾವ್ ಎಲೆ ಅಂತಲೇ ಕರಿತೀವಿ, ಅಥವಾ ಬೇಲೀಫ್. ಇದನ್ನು ನೀವು ಬಾಟಲ್ಗೆ ಎರಡೆರಡು ಎಲೆಯನ್ನು ಹಾಕ್ಬಿಟ್ಟು ಬಿಟ್ಬಿಡಿ. ಎಷ್ಟೇ ತಿಂಗಳಾದ್ರೂ ಹುಳ ಬೀಳೋದಿಲ್ಲ. ನಾನಿಲ್ಲಿ ಮೈಸೂರು ಬೇಳೆ ಅಥವಾ ಮಸೂರ್ ದಾಲ್ ಇದಕ್ಕೆ ಹಾಕ್ತಾ ಇದ್ದೀನಿ, ಮತ್ತು ಹೆಸರುಬೇಳೆ, ಹುರುಳಿಕಾಳು, ಉದ್ದಿನಕಾಳು ಇದೆಲ್ಲದಕ್ಕೂ ಇದನ್ನೇ ಬೆಳೆಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಹುಳ ಬೀಳೋದಿಲ್ಲ ಇದಕ್ಕೆ. ಸೊ ನೀವೂ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ. ಹೀಗೆ ನಾನು ಹೇಳಬೇಕಾದಂಥ 10 ಟಿಪ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಟಿಪ್ ನಿಮಗೆ ಗೊತ್ತಿಲ್ಲ, ಇದರಿಂದ ನನಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ನೋದಾದರೆ ದಯವಿಟ್ಟು ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದಗಳು.